ನಮಸ್ಕಾರ ಎಲ್ಲರಿಗೂ. ಇಲ್ಲಿ ನಾವು ನೋಡ್ತೇವೆ ಅಂದರೆ ಸಾಕಷ್ಟು ಸಲ ನಮ್ಗೆ ಕೀಟನಾಶಕಗಳನ್ನು ಉಪಯೋಗ ಮಾಡಿಕೊಂಡು ಹಾನಿ ಆಗ್ತಿರ್ತೈತಿ. ಅದಕ್ಕೆ ನಮ್ಮಲ್ಲೇ ನಾವು ಕೀಟನಾಶಕಗಳು ತಯಾರೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆಯಲ್ಲಿ ಇದೈತಿ. ಅದರೊಳಗೆ ಪ್ರಮುಖವಾಗಿ ಇರ್ತಕ್ಕಂಥದ್ದು ಅಂತೇಳಂತಂದ್ರೆ ಬ್ರಹ್ಮಾಸ್ತ್ರ ಅಂತೇಳಿ ಕರಿತೀವಿ ನಾವು. ಇದು ಬ್ರಹ್ಮಾಸ್ತ್ರ ಏನಿದೆ ಅಲ್ಲ, ಇಲ್ಲಿ ಒಂದು 10 ಥರದ ಎಲೆಗಳು ಇರ್ತವೆ ಇದರೊಳಗೆ. ಅಂದರೆ ಸಾಮಾನ್ಯವಾಗಿ ಹೇಳಬೇಕಾಗಿತ್ತಪ್ಪ ಅಂದರೆ ಬೇವಿನ ಎಲೆ ಇರ್ಬೋದು, ಹಾಗಲ ಎಲೆ, ಲಕ್ಕಿ ಎಲೆ, ಅವಳ ಎಲೆ, ಪೇರ್ಲೆ ಎಲೆ, ಪಾರ್ಥಿನ್ಯಮ, ಹೊಂಗೆ, ಸೀತಾಫಲ, ಲಂಟನ ಕ್ಯಾಮರ, ಆಮೇಲೆ ದತ್ತೂರಿ, ಆಮೇಲೆ ದಾಳಿಂಬೆ. ಒಟ್ಟಾರೆ ಹೇಳಬೇಕಾಗಿತ್ತು ಕೈ ಇರ್ತಕ್ಕಂಥ ಎಲೆಗಳು ನಾವು ಹಿಂಗ್ಬಿಟ್ರೆ ಕೈ ಇರಬೇಕು. ಅಂಥವು ಏನು ಮಾಡಬೇಕಪ್ಪ ಅಂತಂದ್ರೆ 5 ಬಗೆಯ ಎಲೆಗಳು ತೊಗೋಬೇಕು. ಅವು ಎರಡೆರಡು ಇದ್ರಾಗ 11 ರೊಳಗೆ ಒಂದು 5 ಬಗೆಯ ಎಲೆಗಳು ತೊಗೋಬೇಕು. ಇದು ರುಬ್ಬಿ ಒಂದು ಚಟ್ನಿ ಮಾಡ್ಬೇಕು ನಾವು. ರುಬ್ಬಿ ಚಟ್ನಿ ಎಷ್ಟಾಗಬೇಕಪ್ಪ ಅಂದರೆ 40-50 ಕಿಲೋದಷ್ಟು ಆಗಷ್ಟು ಮಾಡಬೇಕು. ಅಂದರೆ ಹೆಚ್ಚು ಕಡಿಮೆ ಒಂದೊಂದು ಎಲೆ ನೀವು 10 ಕಿಲೋದಷ್ಟು ತೊಗೊಂಡು ಅದು ರುಬ್ಬಬೇಕು, ಚಟ್ನಿ ಆಗ್ತದೆ. ಚಟ್ನಿ ಆಗಿ ತೆಗೆದು ಒಂದು ಕಡೆ ಇಟ್ಕೊಂಡ್ಬಿಡ್ಬೇಕು. ಅದು ಆದ ನಂತರ ಏನು ಮಾಡಬೇಕಪ್ಪ ಅಂತಂದರೆ ಒಂದು ಬೊಗಣೆ ತೊಗೋಬೇಕು. ಬೊಗಣೆ ಅಥವಾ ಯಾವುದೇ ಪಾತ್ರೆ, ಅದಕ್ಕೆ ಪ್ರಮುಖವಾಗಿ ಏನಿರಬೇಕಪ್ಪ ಅಂದರೆ ಮಣ್ಣಿಂದಿರಬಾರ್ದು ಮತ್ತು ತಾಮ್ರದ್ದಿರಬಾರ್ದು. ಎರಡು ಬಿಟ್ಟು ಬೇರೆ ಯಾವುದೇ ಒಂದು ಪಾತ್ರೆ ತೊಗೋಬೇಕು. ಅದರೊಳಗೆ ಏನು ಮಾಡಬೇಕಪ್ಪ ಅಂತೇಳಂತಂದ್ರೆ 20 ಲೀಟ್ರ್ ದೇಸಿ ಆಕಳ ಗಂಜಲ ಹಾಕಬೇಕು ಅದಕ್ಕೆ. ಆಮೇಲೆ ಅದು 40-50 ಕೆಜಿ ಏನು ಚಟ್ನಿ ಕೊಟ್ಟಿರ್ತೀವಲ್ಲ 5 ಬಗೆಯ ಎಲೆದ್ದು ಅದರೊಳಗೆ ಹಾಕಬೇಕು. ಹಾಕಿ ಕುದಿಸ್ಲಕ್ಕೆ ಚಾಲೂ ಮಾಡಬೇಕು ನಾವು. ಮ್ಯಾಗ ಮುಚ್ಚಳಮ್ಮ ಹಾಕಿ ಕುದಿಸ್ಲಕ್ಕೆ ಚಾಲೂ ಮಾಡಬೇಕು. ಒಂದು 4-5 ಸಲ ಅದು ಕುದ್ದು ಕೆಳಗೆ ಇಳಿಯೋಂಗಾಗಬೇಕು. ಒಟ್ಟಾರೆ ಏನಾಗಬೇಕಪ್ಪ ಅಂತಂದ್ರೆ ಒಂದು 15 ಲೀಟ್ರ್ ಆಗಬೇಕು ಅದು ಕುದಿಸಿ ಎಲ್ಲ ಇದು ಹಾಗೆ. ಅದು ಆದಮೇಲೆ ಏನಾಗಬೇಕು, 2-3 ದಿನಗಳ ಕಾಲ ಅದು ತಂಪಾಗಿಟ್ಬಿಡ್ಬೇಕು. ಅದನ್ನು 2-3 ದಿನ ಹಂಗೆ ತಂಪಾಗಿಟ್ಬಿಡ್ಬೇಕು. ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ 2-3 ದಿನ ತಂಪಾಗಿಟ್ಟು ಕಟಗಿಲೇ ನಾವು ಹಿಂಗೆ ತಿರುಗಿಸೋತಿರ್ಬೇಕು ಅದಕ್ಕೆ. ನಂತರ ಈ ಮಿಶ್ರಣ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಅರ್ಬಿ ತೊಗೊಂಡು ಕಪ್ಪು ಗಡಿಗೆ ಇರ್ಬೇಕು, ಮಣ್ಣಿಂದು ಕಪ್ಪು ಗಡಿಗೆ ಒಳಗೆ ಸೋಸಿ ಇಟ್ಬಿಡ್ಬೇಕು ನಾವು. ಸೋಸಿ ಇಟ್ಟೆವಪ್ಪ ಅಂದರೆ ನಮ್ಗೆ ಯಾವಾಗ ಹುಳ ಆಗ್ತಾವೆ ಅವಾಗ ನಾವು ಸಿಂಪರಣೆ ಮಾಡಬೇಕು. ಇದರಲ್ಲಿ ಪ್ರಮುಖವಾಗಿ ಏನಪ್ಪ ಅಂತಂದರೆ 3 ತಿಂಗಳ ಕಾಲ ನೀವು ಹಂಗೆ ಇಡ್ಬೋದು ಅದನ್ನು. ಇವತ್ತು ಉಪಯೋಗ ಮಾಡಿದ್ರೆ ಮಾಡ್ಬೋದು, ಇಲ್ಲ 3 ತಿಂಗಳ ಒಳಗೆ ಯಾವಾಗ ಹುಳ ಬರ್ತೋ ಮಾಡ್ಬೋದು. ಎಷ್ಟು ಉಪಯೋಗ ಮಾಡಬೇಕಪ್ಪ ಅಂತೇಳಂತಂದರೆ ಅದರಾಗಿಂದ 6 ಲೀಟ್ರ್ ತೊಗೋಬೇಕು. 200 ಲೀಟ್ರ್ ನೀರಾಗಿ 200 ಲೀಟ್ರ್ಸ್ 200 ಲೀಟ್ರ್ ನೀರೊಳಗೆ ಹಾಕಿ 6 ಲೀಟ್ರ್ ಇದೇನು ಬ್ರಹ್ಮಾಸ್ತ್ರ ಬಂದಿರುತ್ತೆ ಇದು ಹಾಕಿ ಇದರೊಳಗೆ ಏನು ಮಾಡಬೇಕಪ್ಪ ಅಂತಂದರೆ ಅದ್ರ ಮ್ಯಾಗೆ ಸರಿಯಾಗಿಲ್ಲ ಸಿಂಪರಣೆ ಮಾಡಬೇಕು. ಈ ಹುಳುಗಳು ತತ್ತೆ ಎಲೆಗಳಿಗೆ ಕಾಣಿಸ್ಕೊಂಡ್ರೆ ಅದನ್ನು ಎಲ್ಲದನ್ನು ಕೂಡ ನಾವು ನಿಯಂತ್ರಣ ಮಾಡತಕ್ಕಂಥ ಶಕ್ತಿ ಇದಕ್ಕೆ ಬ್ರಹ್ಮಾಸ್ತ್ರಕ್ಕೆ ಇದೆ. ನಮ್ಮ ಮನೆಯಲ್ಲೇ ನಾವು ತಯಾರು ಮಾಡ್ಕೋಬೋದು.